ಕುಕ್ಕರ್ ಸ್ಫೋಟ ಬಿಜೆಪಿ ಷಡ್ಯಂತ್ರ ಅಂತ ಹೇಳಿದ ಡಿಕೆಶಿಗೆ ಸಚಿವರ ಚಾಟ್ ಡಿಕೆಶಿ ವಿರುದ್ಧ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ ಕುಕ್ಕರ್ ಸ್ಫೋಟ ಏನಿದೆ ಅದು ಬಿಜೆಪಿ ಷಡ್ಯಂತ್ರ ಡಿಕೆಶಿ ನೀಡಿದಂತಹ ಸ್ಟೇಟ್ಮೆಂಟ್ ಅದಕ್ಕೆ ಈಗ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಕ್ಕರ್ ಸ್ಫೋಟದಲ್ಲಿ ಯುವಕನನ್ನ ಅಪರಾಧಿ ಅಂತ ಹೇಳಿದ್ದೆ ತಪ್ಪಂತೆ ನಾನು ಹೇಳ್ತೇನೆ ಆ ಕುಕ್ಕರ್ ನಲ್ಲಿ ಏನು ಮೊಸರನ್ನ ಇತ್ತ ರಿಕ್ಷಾದಲ್ಲಿ ಬಾಂಬ್ ಸ್ಫೋಟವಾಗಿದ್ದರಿಂದ ದುರಂತ ತಪ್ಪಿದೆ ಇಲ್ಲದೆ ಹೋಗಿದ್ದಿದ್ರೆ ಸಂಘ ನಿಕೇತನದಲ್ಲಿ ಮಕ್ಕಳಿದ್ದ ಸ್ಥಳ ಟಾರ್ಗೆಟ್ ಆಗ್ತಾ ಇತ್ತು ರಿಕ್ಷಾದಲ್ಲಿ ಬಾಂಬ್ ಸ್ಫೋಟವಾಗಿದ್ದರಿಂದ ದುರಂತ ತಪ್ಪಿದೆ ಇಲ್ಲದೆ ಹೋಗಿದ್ದಿದ್ರೆ ಸಂಘ ನಿಕೇತನದಲ್ಲಿ ಮಕ್ಕಳಿದ್ದ ಸ್ಥಳ ಟಾರ್ಗೆಟ್ ಆಗ್ತಾ ಇತ್ತು ನೀವು ಭಯೋತ್ಪಾದನೆ ಪರ ಇದ್ದೀರಾ ವಿರುದ್ಧವಾಗಿದ್ದೀರಾ ಈ ಬಗ್ಗೆ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ನಿಲುವು ಸ್ಪಷ್ಟಪಡಿಸಿ ಕೆಪಿಸಿಸಿ ಅಧ್ಯಕ್ಷರಿಗೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹ ನಾನು ಡಿಕೆಶಿ ಅವರಿಗೆ ಹೇಳ್ತೇನೆ ಕಣ್ಣೆದುರು ನೋಡ್ತಾ ಇದ್ದೇವೆ ದಾಖಲೆಗಳಲ್ಲಿ ನೋಡ್ತಾ ಇದ್ದೇವೆ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೇವೆ ವಿಡಿಯೋದಲ್ಲಿ ನೋಡ್ತಾ ಇದ್ದೇನೆ ಅವನು ಕುಕ್ಕರ್ನಲ್ಲಿ ಬಾಂಬ್ ಸ್ಫೋಟ ಆಗಿ ತಗೊಂಡು ಹೋಗ್ತಾ ಇರೋದು ಅದನ್ನು ಅವನು ಅಪರಾಧಿ ಅಲ್ಲ ಅಂತೇಳಿ ಹೇಳಬೇಕು ಕಾನೂನು ಪ್ರಕಾರ ಅವನು ಅಪರಾಧಿ ಅಂತ ಸಾಬೀತಾಗೋ ಮೊದಲು ನಿಮಗೆ ಹೇಳಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಕೇಳ್ತಿರಲ್ಲ ಆ ಕುಕ್ಕರ್ನಲ್ಲಿ ಏನು ಮೊಸರನ್ನ ಐತ ಆ ಕುಕ್ಕರ್ನಲ್ಲಿ ಮೊಸರನ್ನ ಐತೇನ್ರಿ ಅದನ್ನು ತಗೊಂಡೋಗಿ ಅವ ಇಟ್ಟದಿದ್ರೆ ಸಾವಿರಾರು ಎಳೆ ಮಕ್ಕಳ ಜೀವ ಅನಾಹುತ ಆಗ್ತಾ ಇತ್ತಲ್ಲ ನಾನು ಭಯೋತ್ಪಾದಕ ಪರ ಇದ್ದೀರಾ ಅಥವಾ ಭಯೋತ್ಪಾದನೆ ವಿರುದ್ಧ ಇದ್ದೀರಾ ಅದನ್ನಾದ್ರು ಸ್ಪಷ್ಟಪಡಿಸಿ ನಿಮ್ಮ ವಾದ ನಿಮ್ಮ ವಿಚಾರ ನಿಮ್ಮ ಚರ್ಚೆ ಸರ್ಕಾರವನ್ನು ಬಿ ಜೆ ಪಿಯನ್ನು ಕಾನೂನನ್ನು ಪೊಲೀಸರನ್ನು ವಿರೋಧಿಸುವ ಬರದಲ್ಲಿ ನೀವು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಸಮಾಜವನ್ನು ನಾನು ಡಿ ಕೆ ಶಿ ಅವರಿಗೆ ಕೇಳ್ತಾ ಇದ್ದೇನೆ ನಿಮ್ಮ ನಿಲುವು ಸ್ಪಷ್ಟಪಡಿಸ್ಬೇಕು ನಿಮ್ಮ ಪಾರ್ಟಿ ಗೊತ್ತಿದ್ದ ಕುಕ್ಕರು ಅಂತ ಅನ್ಕೊಂಬಿಟ್ಟಿದೀಯಾ ನೀನು ಡಿ ಕೆ ಶಿವಕುಮಾರ್ ಅಣ್ಣ ಒಂದು ಸರಿ ಏನು ಹೇಳಿದೆ ನೀವು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಬೆಂಕಿ ಹಾಕಿದಾಗ ಪಾದ್ರಾಯನ್ಪುರದಲ್ಲಿ ಪೊಲೀಸರ ಮೇಲೆ ಅಂಗನವಾಡಿ ಕಾರ್ಯಕರ್ತರ ಮೇಲೆ ನರ್ಸ್ಗಳ ಮೇಲೆ ದೌರ್ಜನ್ಯ ನಡೆಸಿದವ್ರನ್ನ ದೇ ಆರ್ ಆಲ್ ಏನು ಹೇಳಿದ್ದು ದೇ ಆರ್ ಆಲ್ ಬ್ರದರ್ಸ್. ಈಗ ಕುಕ್ಕರ್ ಬಾಂಬಿನವ್ರ ಮೇಲೆ ಪ್ರೀತಿ ಹುಟ್ಟುಬಿಟ್ಟಿದೆ. ಯಾರ ಮೇಲೆ ಪ್ರೀತಿ? ಏನು ಶಿವಕುಮಾರ್ ಅಣ್ಣ, ಬಿರಿಯಾನಿ ಮಾಡಕ್ ತಗೊಂಡು ಹೋಗ್ತಿದ್ದ ಕುಕ್ಕರು ಅಂತ ಅನ್ಕೊಂಬಿಟ್ಟಿದೀಯ ನೀನು? ಬಿರಿಯಾನಿ ಮಾಡಕ್ಕೆಲ್ಲ ತಗೊಂಡು ಹೋಗ್ತಿದ್ದು, ಬ್ಲಾಸ್ಟ್ ಮಾಡಕ್ಕೆ ತಗೊಂಡು ಹೋಗ್ತಿದ್ದವರು ಅವ್ರ ಬಗ್ಗೆ ಮುರುಕದ ಮಾತಾಡ್ತಿರಲ್ಲ. ನಿಮ್ಮ ಕೈನಲ್ಲಿ ಅಧಿಕಾರ ಕೊಟ್ಟರೆ ಕರ್ನಾಟಕ ಉಳಿಯುತ್ತಾ? ಉಳಿಯುತ್ತಾ? ಮನೆ ಹಾಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.